ಮೈಕ್ರೋ ಫೈನಾನ್ಸ್ ಕಿರುಕುಳ, ಸಾಲ ಬಾಧೆ, ಇದರಿಂದ ಆತ್ಮಹತ್ಯೆಗಳು, ಇಂತಹ ಸುದ್ದಿಗಳನ್ನ ನಾವು ದಿನನಿತ್ಯ ಕೇಳ್ತಾನೆ ಇರ್ತೀವಿ. ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ತಪ್ಪಿಸೋದಕ್ಕೆ ಸರ್ಕಾರ ಹಲವು ಬಾರಿ ಎಚ್ಚರಿಕೆ ಕ್ರಮಗಳನ್ನ ಕೂಡ ನೀಡಿದೆ. ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಲ್ಲ. ಇನ್ನು ಫೈನಾನ್ಸ್ಗಳಿಂದ ಸಾಲ ಪಡೆದುಕೊಂಡಂತವರು ಸಾಲವನ್ನ ವಾಪಸ್ ತೀರಿಸೋದಕ್ಕಾಗದೆ ಆತ್ಮಹತ್ಯೆಗಳನ್ನ ಕೂಡ ಮಾಡ್ಕೊತಾ ಇದ್ದಾರೆ. ಇಂತಹದೇ ಒಂದು ಘಟನೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ನಡೆದಿದ್ದು, ಮಹಿಳೆಯೊಬ್ಬಳು ಸಾಲವನ್ನ ವಾಪಸ್ ಕೊಡೋದಕ್ಕಾಗದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಎಸ್ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಘಟನೆ ಸಂಭವಿಸಿರುವಂತದ್ದು. 45 ವರ್ಷದ ಮಹಿಳೆ ಗಂಗಮ್ಮ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಕೂಲಿ ಮಾಡಿಕೊಂಡು ಬದುಕುವ ಕುಟುಂಬಕ್ಕೆ ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡ್ತಾ ಇದೆ. ಸಾಲ ಮರುಪಾವತಿ ಮಾಡಲು ಸಮಯ ಕೊಡಿ ಅಂತ ಕೇಳಿದ್ರು ಕೂಡ ಚೆಕ್ ಇಲ್ಲ ಮೈಕ್ರೋ ಫೈನಾನ್ಸ್ ನವರು. ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬೇಸತ್ತು ಮಾನಸಿಕವಾಗಿ ನೊಂದಿದ್ದಾಳೆ ಮಹಿಳೆ. ಸುಮಾರು 6 ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಹಣವನ್ನ ಪಡೆದಿದ್ದಾಳೆ ಮಹಿಳೆ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. 45 ವರ್ಷದ ಮಹಿಳೆ ಗಂಗಮ್ಮ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸಾಲಬಾಧೆ, ಮೈಕ್ರೋ ಫೈನಾನ್ಸ್ ಕಿರುಕುಳ, ಇಂತಹ ಆರೋಪಗಳ ಅಡಿ ಅಂತಂದ್ರೆ ಸುಮಾರು ಜನ ಕೂಡ ಸಿಲ್ಕೊಂಡಿರ್ತಾರೆ. ಅಂದ್ರೆ ಸಾಲವನ್ನ ಪಡೆದುಕೊಂಡು ನಂತರ ಅದನ್ನ ವಾಪಸ್ ತೀರಿಸೋದಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಒಂದು ಮಹಿಳೆ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದ ಮಹಿಳೆ ಗಂಗಮ್ಮ ಕೂಡ ಸುಮಾರು 6ಕ್ಕಿಂತ ಹೆಚ್ಚು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನ ಪಡೆದುಕೊಂಡಿರ್ತಾರೆ. ಆದರೆ ಸರಿಯಾದ ಸಮಯಕ್ಕೆ ವಾಪಸ್ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಒಂದು ಪ್ರಯತ್ನ ಪಟ್ಟಿರುವಂಥದ್ದು. ವಿಷ ಕುಡಿದು ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ದಾರೆ. ಸುಮಾರು ಆಶೀರ್ವಾದ್, BSS ಅಕ್ವಿಟಾಸ್, ಇಂತಹ ಸುಮಾರು ಒಂದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನು ಪಡೆದಿದ್ರು ಈಕೆ. ಆದರೆ ಅವರು ಮೈಕ್ರೋ ಫೈನಾನ್ಸ್ ಕಡೆಯಿಂದ ಯಾವಾಗ ಒಂದು ಟಾರ್ಚರ್ ಹೆಚ್ಚಾಯಿತು, ನಮಗೆ ಸರಿಯಾದ ಸಮಯಕ್ಕೆ ಯಾವಾಗ ವಾಪಸ್ ಹಣವನ್ನು ಕೊಡಬೇಕು ಅಂತ ಕಿರುಕುಳ ಯಾವಾಗ ಜಾಸ್ತಿ ಆಯಿತು, ಮನನೊಂದ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಇನ್ನು ಕೂಲಿ ಮಾಡಿಕೊಂಡು ಗಂಗಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಇದೇ ರೀತಿ ಒಂದು ಸಾಲಗಳನ್ನು ಕೂಡ ಸುಮಾರು ಫೈನಾನ್ಸ್ಗಳಲ್ಲಿ ಪಡ್ಕೊಂಡಿದ್ರು. ಆದರೆ ಸಾಲ ಮರುಪಾವತಿ ಮಾಡೋದಕ್ಕೆ ಆಗ್ತಾ ಇಲ್ಲ, ನನಗೊಂದು ಸ್ವಲ್ಪ ಸಮಯ ಕೊಡಿ ಅಂತ ಕೂಡ ಹಲವಾರು ಬಾರಿ ಮೈಕ್ರೋ ಫೈನಾನ್ಸ್ಗಳ ಹತ್ರ ಕೂಡ ಬೇಡ್ಕೊಂಡಿದ್ರು. ಆದರೆ ಯಾವುದಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ನವರು ಬಗ್ಗಿರಲಿಲ್ಲ. ನಮಗೆ ಸರಿಯಾದ ಸಮಯಕ್ಕೆ ಯಾವ ರೀತಿ ನೀವು ಸಾಲವನ್ನು ಪಡೆದುಕೊಂಡ್ರಿ, ಅದೇ ರೀತಿ ನಮಗೆ ಸಾಲವನ್ನು ಮರುಪಾವತಿ ಮಾಡಬೇಕು ಅಂತ ಯಾವಾಗ ಡಿಮ್ಯಾಂಡನ್ನು ಇಟ್ಟಿತ್ತು ಮೈಕ್ರೋ ಫೈನಾನ್ಸ್ನವರು, ಅದಕ್ಕೆ ಮನನೊಂದಂತಹ ಮಹಿಳೆ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇಂತಹದ ಘಟನೆಯನ್ನು ನಾವು ದಿನನಿತ್ಯ ಕೇಳ್ತಾನೆ ಇರ್ತೀವಿ. ಅಂದರೆ ಸಾಲ ಬಾಧೆಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಥವಾ ಮೈಕ್ರೋ ಫೈನಾನ್ಸ್ನಿಂದ ಹಣವನ್ನು ಪಡೆದು ಮರುಪಾವತಿ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಆತ್ಮಹತ್ಯೆಯನ್ನುಗಳನ್ನ ಮಾಡ್ಕೋತಾ ಇದ್ದಾರೆ ಅಂತ. ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋದಲ್ಲ, ನಮಗೆ ಬೇಕಾಗಿರುತ್ತೆ, ಹಣವನ್ನ ಪಡ್ಕೊಂಡಿರ್ತೀವಿ ಮೈಕ್ರೋ ಫೈನಾನ್ಸ್ಗಳಿಂದ, ಸರಿಯಾದ ಸಮಯಕ್ಕೆ ಅದನ್ನ ವಾಪಸ್ ಹಿಂತಿರುಗಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅವ್ರು ಕಿರುಕುಳ ನೀಡ್ತಾ ಇದ್ದಾರೆ, ಅದರಿಂದ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಇಷ್ಟೇ ಜೀವನ ಅಂತ ಕೂಡ ಡಿಸೈಡ್ ಮಾಡಬಾರ್ದು. ಅಷ್ಟೇ ಜೀವನ ಆಗಿರೋದಿಲ್ಲ, ಒಂದು ಕೂಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಇನ್ನೊಂದೇನೋ ಮಾಡ್ತಾ ಇರ್ತೀರಾ, ಗಟ್ಟಿಯಾಗಿ ಜೀವನವನ್ನ ಕೂಡ ನಡೆಸಬೇಕು. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಇಲ್ಲಿಂದ ಸಾಲ್ವ್ ಆಗೋದಿಲ್ಲ. ಅದೇ ರೀತಿ ಮೈಕ್ರೋ ಫೈನಾನ್ಸ್ನವರು ಏನೊಂದು ಸಾಲವನ್ನ ಕೊಟ್ಟಿರ್ತಾರೆ, ಇಷ್ಟೇ ಸಮಯದಲ್ಲಿ ನಮಗೆ ವಾಪಸ್ಸನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಸಾಲವನ್ನ ಕೊಟ್ಟಿರ್ತಾರೆ, ಅವರು ಕೂಡ ಕಿರುಕುಳ ನೀಡೋದು ಕೂಡ ಅಷ್ಟೇ ಸರಿಯಲ್ಲ. ಯಾಕಂದರೆ ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅದನ್ನು ನೋಡಿ ಕೂಡ ಒಂದಷ್ಟು ಸಮಯವನ್ನು ಕೊಟ್ಟರೆ ಎಷ್ಟೋ ಜನರ ಜೀವ ಕೂಡ ಉಳಿಯುತ್ತೆ. ಆದರೆ ಈಕೆ ಗಂಗಮ್ಮ, ಲಕ್ಕೇನಹಳ್ಳಿ ಗ್ರಾಮದ ಗಂಗಮ್ಮ, ಸುಮಾರು
ಒಂದಲ್ಲ ಎರಡಲ್ಲ ಏಳು ಫೈನಾನ್ಸ್ ಕಂಪನಿಗಳಲ್ಲಿ ಸಾಲವನ್ನ ಪಡ್ಕೊಂಡಿರ್ತಾರೆ. ಎಲ್ಲ ಒಂದು ಮೈಕ್ರೋ ಫೈನಾನ್ಸ್ಗಳಲ್ಲೂ ಕೂಡ 70,000 40,000 35,000 ಈ ರೀತಿಯಾದಂತಹ ಸಾಲವನ್ನ ಪಡ್ಕೊಂಡಿರ್ತಾರೆ. ತಾನೊಂದು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ನನ್ಗೆ ಅದನ್ನ ವಾಪಸ್ ಹಿಂತಿರುಗಿಸೋದಕ್ಕೆ ಆಗತ್ತಾ, ಸಾಧ್ಯವಿರುತ್ತಾ? ತನ್ನ ಕೆಪಾಸಿಟಿಯನ್ನ ನೋಡಿಕೊಂಡು ಕೂಡ ಜನರು ಒಂದು ಸಾಲವನ್ನ ಮಾಡಿದ್ರೆ ಇಂತಹ ಆತ್ಮಹತ್ಯೆಗೆ ಶರಣಾಗುವಂತಹ ಘಟನೆಗಳು ಸಂಭವಿಸೋದಿಲ್ಲ. ಅಂದ್ರೆ ನನ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ನಾವು ಸಾಲವನ್ನ ಪಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಇವಾಗ ಒಂದು ಮೈಕ್ರೋ ಫೈನಾನ್ಸ್ ನವರ ತಪ್ಪು ಅಥವಾ ದೂರು, ಅವರು ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ನಾವು ಅವ್ರನ್ನ ದೂರೋದಲ್ಲ, ನನಗೆ ಸಾಧ್ಯವಿದ್ಯಾ ಅನ್ನೋದು ಕೂಡ ಯೋಚನೆ ಮಾಡಬೇಕಿತ್ತು. ಮೈಕ್ರೋ ಫೈನಾನ್ಸ್ನವರು ಕೂಡ ಜನರ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಜನರ ಜೀವ ಕೂಡ ಉಳಿಯುತ್ತೆ.